ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಅನುನಿತ್ಯನೂ ಶ್ರೀಮದ್ ಭಾಗವತವನ್ನು ಹೇಳುತ್ತಾ ಇದೆ. ಈ ವಿಷಯ ತಮಗೆಲ್ಲರಿಗೂ ವಿದಿತವೇ. ನಿನ್ನೆ ತನಕ ಈ ಜರಾಸಂಧನು ಬಲರಾಮದೇವರು ಹಾಗೂ ಶ್ರೀಕೃಷ್ಣ ದೇವರ ಸಂಹಾರವಾಯಿತು ಎಂದು ಆನಂದಭರಿತನಾಗಿ, ಕಾರಣ ಅವರು ಬೆಟ್ಟದ ಮೇಲೆ ಹತ್ತಿದಂತಹ ಸಂದರ್ಭದಲ್ಲಿ ಸುತ್ತು ಬೆಂಕಿಯನ್ನು ಹಚ್ಚಿ ಆ ಬೆಂಕಿಗೆ ಆಹುತಿ ಆದರು ಎಂದು ಸಂತೋಷ ಪಡುತ್ತಾ ನಾನೇ ವಿಜಯಶೀಲನಾದೆನು ಎನ್ನುವಂತಹ ದೃಷ್ಟಿಕೋನದಿಂದ ಅವನು ತನ್ನ ರಾಜ್ಯಕ್ಕೆ ಮರಳಿದನು. ಆದರೆ ಬಲರಾಮದೇವರು ಹಾಗೂ ಶ್ರೀಕೃಷ್ಣ ಪರಮಾತ್ಮನಿಗೆ ಎಲ್ಲಿಂದ ಸಾವು? ಇಂತಹ ದೈತ್ಯನ ಕೈಯಿಂದ ಸಾವನ್ನಪ್ಪಲು ಅವರೇನು ಸಾಮಾನ್ಯರೇ? ಅವರು ಜಿಗಿದರು. 11 ಯೋಜನದಷ್ಟು ದೂರದಲ್ಲಿದ್ದಂತಹ ದ್ವಾರಕಾಪಟ್ಟಣಕ್ಕೆ ಜಿಗಿದು ಅವರು ಸಲೀಸಾಗಿ ಹೋದರು. ಈ ವಿಷಯವು ಈ ಕಡಮೂರ್ಖನಾದಂತಹ ಜರಾಸಂಧನಿಗೆ ಗೊತ್ತಿಲ್ಲ. ಮುಂದೇನಾಗ್ತಾ ಇದೆ? ಇಂದು ರುಕ್ಮಿಣಿ ಶಿಶುಪಾಲರ ಲಗ್ನ ನಿಶ್ಚಯವಾದಂತಾಯಿತು. ವಧು ವರ ಪಕ್ಷದವರು ಬಹು ಸಂಭ್ರಮದಿಂದ ವಿವಾಹದ ಸಿದ್ಧತೆಗಳನ್ನು ಮಾಡತೊಡಗಿದರು. ರುಕ್ಮಿಣಿಗೆ ತನ್ನ ವಿವಾಹವನ್ನು ಶಿಶುಪಾಲನೊಂದಿಗೆ ಮಾಡುವರೆಂಬ ವಿಷಯ ತಿಳಿದೊಡನೆ ಅವಳು ಬಹು ಉದಾಸೀನರಾಗಿ ತಾನೊಂದು ಬಗೆದರೆ ದೈವವೊಂದು ಬಗೆಯುವುದು ಎಂಬ ಉಕ್ತಿಯಲ್ಲಿ ತಥ್ಯಾಂಶವಿದೆ ಎಂದಂತಾಯಿತೆಂದು ಮರಗತೊಡಗಿದಳು. ಆದರೆ ಕೇವಲ ದೈವವನ್ನು ಕರ್ತವ್ಯ ನಿಷ್ಠರು ಹಾಗೂ ಸೂರರು ನಂಬುವುದಿಲ್ಲ ನೋಡಿ. ಆದರೆ ಕೇವಲ ದೈವವನ್ನು ಕರ್ತವ್ಯ ನಿಷ್ಠರು ಹಾಗೂ ಸೂರರು ನಂಬುವುದಿಲ್ಲ. ಆದ್ದರಿಂದ ಜಾಣೆಯಾದಂತಹ ರುಕ್ಮಿಣಿಯು ಧೈರ್ಯಗೆಡದೆ ಶ್ರೀಕೃಷ್ಣನಿಗೆ ತನ್ನ ಮನದಿಂಗಿತವನ್ನು ತಿಳಿಸಬೇಕೆಂದು ವಿಚಾರ ಮಾಡಿದಳು. ನಾನಂತೂ ನನ್ನ ಕರ್ತವ್ಯದಲ್ಲಿ ತಪ್ಪಬಾರದು, ಮುಂದಿನದು ಹರಿ ಇಚ್ಛೆ ಇದ್ದಂತಾಗುವುದು ಎಂದು ತಿಳಿದು ಶ್ರೀಕೃಷ್ಣನಿಗೊಂದು ಪತ್ರ ಬರೆದು ಸಿದ್ಧಪಡಿಸಿ ಇಟ್ಟುಕೊಂಡಳು. ಆ ಪತ್ರವನ್ನು ದ್ವಾರಕಾಧೀಶನಿಗೆ ತಲುಪಿಸುವುದು ಹೇಗೆ ಎಂದು ತಿಳಿಯದೆ ಚಡಪಡಿಸತೊಡಗಿದಳು. ಅಷ್ಟರಲ್ಲಿ ಅವಳಿಗೆ ತಮ್ಮ ಮನೆಗೆ ಬರುತ್ತಿದ್ದ ಸಾತ್ವಿಕ ಬ್ರಾಹ್ಮಣನ ನೆನಪಾಯಿತು. ಅವನನ್ನು ಶೀಘ್ರವೇ ಕರೆಯಿಸಿ, ಹೇ ವಿಪ್ರೇಂದ್ರನೇ, ಎಲ್ಲವೂ ಕುಶಲವಿರುವುದೇ? ಸಮಾಜದ ಕಲ್ಯಾಣವನ್ನು ಅಪೇಕ್ಷಿಸುವ ನಿನ್ನಿಂದ ಇಂದು ನನಗೊಂದು ಉಪಕಾರವಾಗಬೇಕಾಗಿದೆ, ಮಾಡುವೆಯಾ ಎಂದು ಆ ವಿಪ್ರನನ್ನು ರುಕ್ಮಿಣಿ ಮಾತೆಯು ಕೇಳುತ್ತಾ ಇದ್ದಾಳೆ ಎಂದು ಕೇಳಿದರು. ಆಗ ಆ ಬ್ರಾಹ್ಮಣನು, ಇದೇನು ನಿನ್ನ ಮಾತಿನ ವೈಖರಿ, ಇಂದು ವಿಚಿತ್ರವಾಗಿದೆಯಲ್ಲ ಅಮ್ಮ, ಹೇಳು, ನನ್ನಿಂದ ಯಾವ ಸೇವೆಯನ್ನು ನೀನು ಅಪೇಕ್ಷಿಸುವೆ ಎಂದು ಕೇಳಿದೊಡನೆ ರುಕ್ಮಿಣಿಯು ಅಂಜುತ್ತಲೇ ಸೆರಗಿನಲ್ಲಿ ಬಚ್ಚಿಟ್ಟುಕೊಂಡ ಪತ್ರದ ಸುರುಳಿಯನ್ನು ತೆಗೆದು ಬ್ರಾಹ್ಮಣನ ಕೈಯಲ್ಲಿಟ್ಟು, ಇದೊಂದು ಅತ್ಯಂತ ಗುಪ್ತ ವಿಷಯವೊಂದು ತಿಳಿ, ಈ ಓಲೆಯನ್ನು ದ್ವಾರಿಕೆಯಲ್ಲಿರುವ ಶ್ರೀಕೃಷ್ಣನಿಗೆ ಅತಿ ಶೀಘ್ರವೇ ತಲುಪಿಸಬೇಕು, ಇದು ಯಾರಿಗೂ ಗೊತ್ತಾಗಬಾರದು ಎಂದು ಹೇಳಿದಳು. ಆಗ ಆ ಬ್ರಾಹ್ಮಣನು ನಸುನಕ್ಕು ಸಂತೋಷದಿಂದ, ಹೇ ರುಕ್ಮಿಣಿ, ನೀನು ಇನ್ನು ಚಿಂತೆ ಮಾಡಬೇಡ, ಇದೋ ಹೊರಟೆನು ಎಂದು ಹೇಳಿ ಹೊರಟು ಹೋದನು. ನಾರಾಯಣನ ಹೃದಯವನ್ನು ಆಶ್ರಯಿಸಿದ ಉತ್ತಮ ಸರದಲ್ಲಿ ಅಡಕವಾದ ದಿವ್ಯ ಕೌಸ್ತುಭ ಮಣಿಯ ಜೊತೆಗೆ ರುಕ್ಮಿಣಿ ಎಂಬ ಇನ್ನೊಂದು ಅತ್ಯಮೌಲ್ಯ ರತ್ನವನ್ನು ಜೋಡಿಸುವ ಭಾಗ್ಯವು ತನಗೆ ದೊರೆಯಿತೆಂದು ತಿಳಿದ ಆ ಬ್ರಾಹ್ಮಣನು ಬಹು ರೀತಿಯಿಂದ ಸಂತೋಷಗೊಂಡು ಹೊರಟನು. ನಿತ್ಯಾಭಿಯೋಗಿನಿಯಾದ ಶ್ರೀರಮೆಯ ಅಂಶ ಸಂಭೂತಳಾದ ರುಕ್ಮಿಣಿ ಹಾಗೂ ಸ್ವರಮಣನಾದ ಶ್ರೀಹರಿಯ ಕಲ್ಯಾಣೋತ್ಸವದ ಪೂರ್ವಭಾವಿ ಕಾರ್ಯದಲ್ಲಿ ತನಗೆ ಕಾಮದೂತರಾಗುವ ಸಂಧಿಯು ಲಭಿಸತೆಂದು ಆ ಬ್ರಾಹ್ಮಣನು ಹರ್ಷ ಪುಲಕಿತನಾಗಿ ದ್ವಾರಕೆಗೆ ಹೊರಟನು. ಸಮುದ್ರ ಮಧ್ಯದಲ್ಲಿ ಆ ದ್ವಾರಕೆಯನ್ನು ತಲುಪಿದ ಆ ವಿಪ್ರನು ಆ ದಿವ್ಯ ನಗರವನ್ನು ನೋಡಿ ಭವಸಾಗರದಲ್ಲಿ ಸಿಲುಕಿದ ಹಾಗೂ ಈಗಲೂ ಬಾರದ ಯೋಗ್ಯ ಜೀವರು ನನ್ನನ್ನು ಅವಲಂಬಿಸಿದರೆ ನಾನು ಅವರಿಗಾಗಿ ಸಮುದ್ರ ಮಧ್ಯದಲ್ಲಿ ನಿಂತ ಈ ನಡುಗಟ್ಟಿಯಂತೆ ಆಶ್ರಯ ಕೊಡುವೆನು ಎಂದು ಶ್ರೀಕೃಷ್ಣನು ಸಾಂಕೇತಿಕವಾಗಿ ತಿಳಿಸಲೊಸುಗುವ ಇಂತು ಸಮುದ್ರ ಮಧ್ಯದಲ್ಲಿ ನಗರವನ್ನು ನಿರ್ಮಿಸಿರಬಹುದು ಎಂದು ಭಾವಿಸಿದನು. ದ್ವಾರಕೆಗೆ ವಿಶಾಲ ಮಾರ್ಗ ಮಧ್ಯದಿಂದ ಹೊರಟ ವಿಪ್ರನು ಭವ್ಯವಾದ ಹೆಬ್ಬಾಗಿಲಿಗೆ ಬಂದು ದ್ವಾರಪಾಲಕರಿಗೆ ನಾನು ಶೀಘ್ರವೇ ಶ್ರೀಕೃಷ್ಣನನ್ನು ಕಾಣಬೇಕು ಎಂದು ಹೇಳಿ ತಡ ಮಾಡದೆ ಒಳಹೊಕ್ಕನು. ವಿಪ್ರಪ್ರಿಯನಾದಂತಹ ಶ್ರೀಕೃಷ್ಣನ ರಾಜ್ಯದಲ್ಲಿ ಕೃಷ್ಣ ದರ್ಶನಾರ್ಥಿಯಾಗಿ ಬಂದ ವಿಪ್ರನನ್ನು ಅದ್ಯಾರು ತಡೆಯಲು ಸಾಧ್ಯ? ಲಘು ಬಗೆಯಿಂದ ಹೊರಟ ವಿಪ್ರನನ್ನು ನೋಡಿದ ದ್ವಾರಪಾಲಕರು ಇನ್ನು ಶ್ರೀಕೃಷ್ಣನಿಗೆ ಇವನ ಆಗಮನದ ವಾರ್ತೆಯನ್ನು ಎಂತು ತಿಳಿಸುವುದು ಎಂದು ವಿಚಾರ ಮಾಡುವಷ್ಟರಲ್ಲಿ ಆ ಬ್ರಾಹ್ಮಣನು ಶ್ರೀಕೃಷ್ಣನಿದ್ದ ಸಭಾಗೃಹ ಬಾಗಿಲಿಗೆ ಬಂದನು. ಇಂದ್ರ ಸಭೆಯಂತೆ ಶೋಭಾಯಮಾನವಾದಂತಹ ಭವ್ಯ ಸಭಾಗೃಹದಲ್ಲಿ ಅನೇಕ ಸಹಸ್ರ ಉತ್ತಮ ವಜ್ರಗಳನ್ನೊಳಗೊಂಡ ದೀಪಗಳು ತೂಗುತ್ತಿದ್ದವು. ಸುವರ್ಣದಿಂದ ಅಚ್ಚಾದೀತವಾದ ಗೋಡೆಗಳ ಮೇಲೆ ಅನೇಕ ವರ್ಣಗಳ ಅಮೌಲ್ಯ ಹರಳುಗಳನ್ನು ಕೂಡಿಸಿ ವರ್ಣರಂಜಿತ ಲತಾಪುಂಜಗಳನ್ನು ಚಿತ್ರಿಸಲಾಗಿತ್ತು. ಉತ್ತಮ ರೇಷ್ಮೆಯ ವಸ್ತ್ರವನ್ನು ಕಿಡಿಕೆಗಳಿಗೆ ಇಳಿಬಿಟ್ಟಿದ್ದರು. ಆ ರೇಷ್ಮೆಯ ಹೊಳಪಿನ ಜೊತೆಗೆ ಸಮುದ್ರ ಪೃಷ್ಠ ಭಾಗದಿಂದ ಪರಾವರ್ತಿತಗೊಂಡ ಸೂರ್ಯ ಕಿರಣಗಳು ರೇಷ್ಮೆಯಿಂದ ಹಾಯ್ದು ಬರುವಾಗ ಅನೇಕ ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು. ಮಂದ ಮರ್ತದಿಂದ ರೇಷ್ಮೆಯ ವಸ್ತ್ರವು ನಯವಾಗಿ ಓಲಾಡತೊಡಗಿದಾಗ ಪರಾವರ್ತಿತ ಕಿರಣಗಳು ನರ್ತಿಸುತ್ತಿದ್ದಂತೆ ತೋರುತ್ತಿದ್ದವು. ಕಿಟಿಕೆಗೆ ಕಟ್ಟಿದ ಚಿಕ್ಕ ಚಿಕ್ಕ ಬೆಳ್ಳಿಯ ಗಂಟೆಗಳು ವಾಯುತಾಡನ ವಾದೊಡನೆ ಒಂದಾದ ನಂತರ ಒಂದರಂತೆ ಕಿಣಿಕಿಣಿಸ ತೊಡಗಿದವು. ಸಪ್ತ ಸ್ವರಗಳು ಹೊರಡುತ್ತಿದ್ದವು. ಒಮ್ಮೊಮ್ಮೆ ಉಗ್ರವಾಯು ತಾಡನವಾದಾಗ ಎಲ್ಲಾ ಗಂಟೆಗಳು ಒಮ್ಮೆಲೆ ಬಾರಿಸಿದರೂ ಕೂಡ ಶಾಸ್ತ್ರಶುದ್ಧ ರೀತಿಯಲ್ಲಿ ನುಡಿಸಿದ ಜಲತರಂಗದಂತೆ ನುಡಿಯುತ್ತಿದ್ದವು. ಉನ್ನತವಾದಂತಹ ಸಭಾಮಂದಿರದಲ್ಲಿ ಶಬ್ದಗಳೆಲ್ಲವೂ ಶುದ್ಧ ಸ್ವರದಲ್ಲಿ ಕೇಳಿಸುತ್ತಿದ್ದವು. ದೋಷ ವಿರಹಿತನವಾದ ಆ ಮಂದಿರದ ಮಧ್ಯದಲ್ಲಿ ಉನ್ನತ ಪೀಠದ ಮೇಲೇರಿಸಿದ ವಜ್ರಖಚಿತವಾದ ಆಸನದ ಮೇಲೆ ಅಲಂಕೃತನಾದಂತಹ ಶ್ರೀಕೃಷ್ಣನ ಮಾತುಗಳು ನೇರವಾಗಿ ಶುದ್ಧವಾಗಿ ಇಂಪಾಗಿ ಕೇಳಿಸುತ್ತಿದ್ದವು. ಭೋಜ ಹಾಗೂ ಎದುಕುಲಗಳ ಅನೇಕ ವೃದ್ಧರು ತರುಣರು ಅಲ್ಲಿಯ ಆಸನಗಳ ಮೇಲೆ ಕುಳಿತಾಗ ಅವರ ಮುಖಗಳ ಮೇಲೆ ಶ್ರೀ ಹಾಗೂ ಶ್ರೇಯದ ಭಾವಗಳು ತೃಪ್ತಿಯ ಹಿನ್ನೆಲೆಯನ್ನು ಪಡೆದು ಶೋಭಿಸುತ್ತಿದ್ದವು. ಅವರೆಲ್ಲರೂ ರಾಹುಮುಕ್ತ ಚಂದ್ರನಂತೆ ಶಾಂತ ವದನರಾಗಿ ಕಾಣುತ್ತಿದ್ದರು. ಅಂತಹ ಸಭೆಯಲ್ಲಿ ಶ್ರೀಕೃಷ್ಣನು ಇಂದ್ರ ಸಭೆಯಲ್ಲಿ ಮಂದಿಸಲ್ಪಡುವ ಬ್ರಹ್ಮನಂತೆ ಮಂದಿಸಲ್ಪಡುತ್ತಿದ್ದನು. ಸಭಾಗೃಹದ ಸುತ್ತಣದ ಯಥೇಚ್ಛ ಪನ್ನೀರನ್ನು ಕುಡಿದ ಭೂಮಿಯು ಮಂದ ಸುವಾಸನೆಯನ್ನೇ ಹೊರಸೂಸಿ ಸಮಸ್ತ ವಾತಾವರಣವನ್ನು ಆಹ್ಲಾದಕರ ಮಾಡಿತ್ತು. ಹೆಬ್ಬಾಗಿಲಲ್ಲಿಯ ಪರ್ವತ ಪ್ರಾಯದ ಆನೆಗಳು ಬರುವವರನ್ನು ಸ್ವಾಗತಿಸಲೆಂದು ಸೊಂಡರೆತ್ತಿ ಕೂಗುತ್ತಾ ಇದ್ದವು. ಇಲ್ಲಿಯವರಿಗೆ ಕಹಳೆಗಳನ್ನು ಊದಿದಂತೆ ಕೇಳಿಸುತ್ತಾ ಇತ್ತು. ಸಭಾಗೃಹದ ಸುತ್ತಲೂ ಸರ್ವ ಋತುಗಳಲ್ಲಿ ಫಲ ಪುಷ್ಪಗಳಿಂದ ಶೋಭಿತಗಳಾದ ವೃಕ್ಷಗಳನ್ನು ಆಶ್ರಯಿಸಿದ ಕೋಗಿಲೆಗಳು ಇದೇ ವಸಂತ ಋತು ಎಂದು ಭ್ರಮಿಸಿ ಕೂಜನ ಮಾಡುತ್ತಿದ್ದವು. ಅನೇಕ ನವಿಲುಗಳು ಗರಿಗೆದರಿ ನರ್ತಿಸುತ್ತಾ ಇದ್ದವು. ಚಿಕ್ಕ ಚಿಕ್ಕ ಹೊಂಡಗಳಲ್ಲಿ ಬೆಳೆದ ಕಮಲ ಪುಷ್ಪಗಳ ಸಮೀಪದಲ್ಲಿದ್ದ ರಾಜಹಂಸಗಳು ಮತ್ತ ಸ್ವರದಲ್ಲಿ ಕೂಗುತ್ತಿದ್ದವು. ಅನತಿ ಎತ್ತರದ ಮೇಲೆ ಹಾರುವ ಅಕುಂಚಿತ ರೆಕ್ಕೆಯ ಕಪ್ಪು ಬಣ್ಣದ ಕೆಂಪು ಕಣ್ಣಿನ ಭಾರದ್ವಾಜ ಪಕ್ಷಿಯು ತಾನು ಕುಳಿತ ಗಿಡವೇ ತನ್ನ ರಾಜ್ಯವೆಂದು ಭಾವಿಸಿ ಬೇರೆ ಪಕ್ಷಿಗಳು ಬಂದರೆ ಕೂಗಿ ಕೂಗಿ ಅದನ್ನು ಬೆನ್ನಟ್ಟಿ ಓಡಿಸುತ್ತಿತ್ತು. ಕೆಂಪು ಬಣ್ಣಕ್ಕೆ ತಿರುಗಿದ ಮಾಗಿದ ಮಾವಿನ ಹಣ್ಣಿನ ರಸವನ್ನು ಹೀರುವುದರಲ್ಲಿ ತಲ್ಲೀನವಾದ ಕೆಂಪು ಚುಂಚಿನ ಗಿಡಗಳು ರಾಮ ರಾಮ ಎನ್ನುವುದನ್ನು ಮರೆತು ಬಿಟ್ಟಿದ್ದವು. ಅನರ್ಬಂಧವಾಗಿ ಓಡಾಡುವ ಮೈದುಂಬಿದ ಶುಭ್ರವರ್ಣದ ಹಸುಗಳು ಹಸಿರು ಹುಲ್ಲಿನಲ್ಲಿ ಬಾಯಾಡಿಸುವಾಗ ಅವುಗಳ ಕರುಗಳು ಹಸುಗಳ ಕೆಚ್ಚಲಿಗೆ ಬಾಯಿಯನ್ನು ಇಡುತ್ತಾ ಇದ್ದವು. ಸುರುಳಿಕೋಡಿನ ಎತ್ತುಗಳು ಬಲಿಷ್ಠ ಶರೀರವನ್ನು ಮೋಹಕವಾಗಿ ಅಲುಗಾಡಿಸುತ್ತಾ ಸಭಾಗೃಹದ ಸುತ್ತಣ ಪ್ರದೇಶದಲ್ಲಿ ತಿರುಗಾಡುತ್ತಾ ಇದ್ದವು. ಇಂತಹ ಸ್ವರ್ಗೀಯ ವಾತಾವರಣದಲ್ಲಿ ಸುಧರ್ಮ ಸಭೆಯ ಬಾಗಿಲಿನಲ್ಲಿ ಸ್ಥಿತನಾದವನು ತನ್ನ ದರ್ಶನಾಕಾಂಕ್ಷಿಯಾದ ಬ್ರಾಹ್ಮಣನೆಂದು ಶ್ರೀಕೃಷ್ಣನಿಗೆ ತಿಳಿದಾಕ್ಷಣವೇ ಅವನು ಆಸನವನ್ನು ತ್ಯಜಿಸಿ ಎದ್ದನು. ಶೀಘ್ರವೇ ಕೆಳಗಿಳಿದು ಬರುವಾಗ ದಿವ್ಯ ರೇಷ್ಮೆಯ ಉತ್ತರೀಯವನ್ನು ಒಮ್ಮೆ ಹಿಂದೆ ಸರಿಸಿ ವಿನಯದಿಂದ ಕೈಮುಗಿದು ಆ ಬ್ರಾಹ್ಮಣನನ್ನು ಸ್ವಾಗತಿಸಿದನು. ಬ್ರಾಹ್ಮಣನ ಕೈ ಹಿಡಿದು ನಸು ನಗುತ್ತಾ ಕರೆತಂದು ತನ್ನ ಆಸನದ ಮೇಲೆ ಕೂಡಿಸಿ ಅರ್ಧ ಆಸನದ ಮೇಲೆ ತಾನು ಕುಳಿತನು. ಅನಾಪೇಕ್ಷಿತವಾಗಿ ಆಗಮಿಸಿದ ವಿಪ್ರನನ್ನು ಪೂಜಿಸಬೇಕೆಂದು ಶ್ರೀಕೃಷ್ಣನ ಮನಸ್ಸು ಮಾಡಿದೊಡನೆ ಕೃಷ್ಣನ ರೂಢಿಯನ್ನು ಬಲ್ಲ ಸೇವಕರು ಶೀಘ್ರವೇ ಪೂಜಾ ಸಾಹಿತ್ಯಗಳನ್ನು ತಂದಿರಿಸಿದರು. ಶ್ರೀಕೃಷ್ಣನು ಆ ಬ್ರಾಹ್ಮಣನ ಪಾದಗಳನ್ನು ಪ್ರೀತಿಯಿಂದ ತೊಳೆದು ಶುಭ್ರ ವಸ್ತ್ರದಿಂದ ಪಾದಗಳನ್ನು ಒರೆಸಿ ಗಂಧಾಕ್ಷತೆಗಳನ್ನು ಇಂದ ಪೂಜಿಸಿದನು. ವಿಧಿವತ್ತಾಗಿ ಪೂಜೆಗೊಂಡ ಬ್ರಾಹ್ಮಣನು ಶ್ರೀಕೃಷ್ಣನ ಲೀಲಾ ವಿನೋದದಿಂದ ಬಹು ಅಚ್ಚರಿಗೊಂಡು ಪರಮಾನಂದದಿಂದ ಪುಲಕಿತನಾದನು. ಆನಂದಾಶ್ರುಗಳು ತುಂಬಿದ ನೇತ್ರಗಳಿಂದ ದ್ವಾರಕಾಧೀಶನನ್ನು ನೋಡುತ್ತಿದ್ದಂತೆಯೇ ವಿಪ್ರನನ್ನು ಕರೆದೊಯ್ದು ಅಮೃತ ತುಲ್ಯ ಊಟವನ್ನು ಉಣಬಡಿಸಿದನು. ಊಟ ಮಾಡಿ ತೃಪ್ತಿಯಿಂದ ತೇಗಿದ ವಿಪ್ರನನು ವಿಶ್ರಾಂತಿಗೆ ವ್ಯವಸ್ಥೆ ಮಾಡಿದನು. ಬ್ರಾಹ್ಮಣನು ಉನ್ನತ ಪರ್ಯಂಕದ ಮೇಲೆ ಮಲಗಿದೊಡನೆ ಶ್ರೀಕೃಷ್ಣನು ಅವನ ಪಾದಗಳನ್ನು ಒತ್ತತೊಡಗಿದನು. ಮಧುರವಾಣಿಯಿಂದ ಮಾತನಾಡತೊಡಗಿದನು. ವಿಪ್ರೇಂದ್ರ, ಎಲ್ಲವೂ ಕ್ಷೇಮವೇ? ನೀವು ಯಾವ ಊರಿನವರು? ನಿಮ್ಮ ರಾಜರು ಯಾರು? ನಿಮ್ಮ ಬ್ರಾಹ್ಮಣ ಧರ್ಮವು ಸರಿಯಾಗಿ ನಡೆಯುವಂತೆ ನಿಮ್ಮ ರಾಜನು ನಿಮಗೆ ಅನುಕೂಲ ಮಾಡಿಕೊಡುವವನಲ್ಲವೇ? ಪ್ರಜೆಗಳ ಹಿತಚಿಂತನೆಯೇ ರಾಜನಾದವನ ಪ್ರಧಾನ ಕರ್ತವ್ಯವು. ನಿಮ್ಮ ರಾಜನು ಇಂತು ವರ್ತಿಸದಿದ್ದರೆ ಅವನಿಗೆ ಧಿಕ್ಕಾರವಿರಲಿ. ನೀವು ಯದೃಚ್ಛಾಲಾಭ ಸಂತುಷ್ಟರಾಗಿರುವರೇ? ಸಕಲ ಭೂತ ಮಾತ್ರಗಳಲ್ಲಿ ನೀವು ದೈವನಿರಿಸುವವರಲ್ಲವೇ? ನಿಮ್ಮ ರಾಜ್ಯದಲ್ಲಿ ಸಾಧು ಸಜ್ಜನರಿಗೆ ಮನ್ನಣೆ ಇದೆಯಲ್ಲವೇ? ನೀವು ಇನ್ನೆಲ್ಲಿಗಾದರೂ ಹೊರಟಾಗ ಮಾರ್ಗ ಮಧ್ಯದಲ್ಲಿ ನನಗೆ ದರ್ಶನ ಕೊಡುವ ಸಲುವಾಗಿ ಇಲ್ಲಿಗೆ ಬಂದಿದ್ದೀರೋ ಅಥವಾ ಇಲ್ಲೇ ಇರಬೇಕೆಂದು ಬಂದಿದ್ದೀರೋ? ಇಲ್ಲಿಗೆಂದು ಬಂದಿದ್ದರೆ ಏನಾದರೂ ಕಾರ್ಯವಿತ್ತೇ ನನಗೆ ಹೇಳುವಂತಿದ್ದರೆ ಹೇಳಬಹುದು. ನಿಮಗೆ ನಮಸ್ಕಾರಗಳು ಎಂದು ಶ್ರೀಕೃಷ್ಣ ಪರಮಾತ್ಮ ಮೌನನಾದನು. ಶ್ರೀಕೃಷ್ಣನ ಉಪಚಾರದಿಂದ ಹಾಗೂ ಮಧುರ ವಚನಗಳಿಂದ ಸಂತುಷ್ಟನಾದಂತಹ ಬ್ರಾಹ್ಮಣನು ಬಹು ಸಂತೋಷಗೊಂಡು, ಹೇ ವಿಪ್ರಪ್ರಿಯನೇ, ಸತ್ಯಸಂಧನೇ, ರಾಜರಾಜೇಂದ್ರನೇ, ಕೇಳು. ನೀನು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸುವೆನು. ಯದೃಚ್ಛಾಲಾಭ ಸಂತುಷ್ಟನಾದ ನೀನು ವಿದರ್ಭ ದೇಶದ ಯೋಗ್ಯ ರಾಜನಾದಂತಹ ಭೀಷ್ಮಕನ ಉತ್ತಮ ಪುತ್ರಿಯಾದ ರುಕ್ಮಿಣಿಯ ಸಂದೇಶವನ್ನು ನಿನಗೆ ಅರ್ಪಿಸಲು ಅವಳಿಂದ ಕಳುಹಿಸಲ್ಪಟ್ಟವನಾಗಿ ನಿನ್ನಲ್ಲಿಯೇ ಬಂದ ಕಾಮದೂತನು. ಹೇ ಶ್ರೀಕೃಷ್ಣ, ನಿನಗೆ ಈ ಓಲೆಯನ್ನು ಆ ಬಾಲಿಯು ಬರೆದು ಕಳುಹಿಸಿರುವಳು ಎಂದು ಹೇಳಿ ಓಲೆಯನ್ನು ಶ್ರೀಕೃಷ್ಣನ ಪಾದದಡಿಯಲ್ಲಿ ಇಟ್ಟು ನಮಸ್ಕರಿಸಿದನು. ಆಗ ಶ್ರೀಕೃಷ್ಣನು, ಸರಿ, ಈ ಓಲೆಯನ್ನು ನೀನೇ ಓದಿಬಿಡು, ನಾನು ಓದುವುದೇನಿದೆ, ವಿಪ್ರಬಾಂಧವನೇ, ನೀನೇ ಓದಿಬಿಡು ಎಂದನು. ಆಗ ಬ್ರಾಹ್ಮಣನು ಆ ಪತ್ರವನ್ನೆತ್ತಿ ವಿನಯದಿಂದ ಮಸ್ತಕದ ಮೇಲಿರಿಸಿಕೊಂಡು ನಮಸ್ಕರಿಸಿ ಸುರುಳಿಯನ್ನು ಬಿಚ್ಚಿ ಓದತೊಡಗಿದನು. ಹೇ ಭುವನ ಸುಂದರ ಜಗದೀಶ್ವರನೇ, ಅನಂತ ಗುಣ ಸಮುಚ್ಚಯನಾದ ನಿನ್ನ ಕೆಲವೇ ಗುಣಗಳನ್ನು ಕಿಂಚಿತ್ತು ಕೇಳಿ ತಿಳಿದ ನನಗೆ ಪರಮ ಸಂತೋಷವಾಗಿದೆ. ಅಮೃತ ತುಲ್ಯ ನಿನ್ನ ಗುಣ ಗಾನ ರೂಪ ಅಮೃತವನ್ನು ಕಿವಿಗಳಿಂದ ಕೇಳಿದಾಗ ಅದು ನೇರವಾಗಿ ನನ್ನ ಹೃದಯವನ್ನು ತಲುಪಿ ಅಲ್ಲಿ ಆವರಿಸಿ ತಾಪತ್ರಯಗಳನ್ನು ಪರಿಹರಿಸಿತು. ನಿನ್ನ ರೂಪ ವರ್ಣನೆಯನ್ನು ಯಥಾರ್ಥವಾಗಿ ಯಾರೂ ಮಾಡಲಾರರು. ಆದರೂ ಶಬ್ದ ಸಹಾಯದಿಂದ ಚಿತ್ರಿಸಿದ ನಿನ್ನ ರೂಪವೇ ನನಗೆ ಅತ್ಯಂತ ಮನೋಹರವಾಗಿ ಕಂಡಿತು. ಇನ್ನು ನೀನು ಪ್ರತ್ಯಕ್ಷ ಎಷ್ಟು ಸುಂದರ ಬಹು ಬಹು ಇರಬಹುದೆಂದು ನಾನೆಂತೂ ತಿಳಿಯಲು ಸಾಧ್ಯ. ಇಂತಾದ ನಿನ್ನ ಗುಣ ವಿಶೇಷಗಳನ್ನು ತಿಳಿದ ನಾನು ನಿನ್ನಲ್ಲಿ ಅನುರಕ್ತಳಾಗಿದ್ದೇನೆ. ಇನ್ನು ನಾನೇ ಏಕೆ ನನ್ನಂತೆಯೇ ಯಾವ ಕನ್ಯೆಯೇ ಆಗಿರಲಿ ನಿನ್ನ ಚರಿತ್ರೆಯನ್ನು ಅರಿತರೆ ನಿನ್ನಲ್ಲಿ ಅನುರಕ್ತಳಾಗುವಳು. ಸಕಲ ದೋಷ ದೂರನಾದ ನಿನಗೆ ನಿನ್ನ ಆಧೀನಳಾಗ ಬಯಸುವ ನಾನು ಯಾವ ದೃಷ್ಟಿಯಲ್ಲಿಯೂ ಯೋಗ್ಯಳಲ್ಲ. ಆದರೂ ನನಗೆ ನೀನು ಹಾಗೂ ನಿನಗೆ ನಾನು ಯೋಗ್ಯಳೆಂಬ ಭಾವದಿಂದ ಯುಕ್ತಳಾಗಿ ನಾನು ಸ್ತ್ರೀ ಸಹಜವಾದ ಲಜ್ಜೆಯನ್ನು ತೊರೆದು ನನ್ನನ್ನು ಲಗ್ನವಾಗು ಎಂದು ಆಪೇಕ್ಷಿಸಿ ಹೇಳಿದ್ದನ್ನು ಅನ್ಯಥಾ ಭಾವಿಸಬಾರದು ಎಂದು ಪ್ರಾರ್ಥನೆ ಎಂದು ರುಕ್ಮಿಣಿ ಮಾತೆಯು ಓಲೆಯನ್ನು ಬರೆದಿದ್ದಾಳೆ, ಅಂದರೆ ಪತ್ರವನ್ನು ಬರೆದಿದ್ದಾಳೆ. ಆ ಪತ್ರವನ್ನು ಈ ವಿಪ್ರ ಬಾಂಧವನು ಓದಿ ತಿಳಿಸಿದ್ದಾನೆ. ಮುಂದೆ ಶ್ರೀಕೃಷ್ಣ ಪರಮಾತ್ಮನು ಏನು ಹೇಳುತ್ತಾ ಇದ್ದಾನೆ ನೋಡೋಣ. ಏ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನೇ, ನಿನ್ನನ್ನು ಲಗ್ನವಾಗಬೇಕೆಂದು ಆಪೇಕ್ಷಿಸುವ ನನ್ನ ಸದ್ಯ ಸ್ಥಿತಿಯನ್ನು ನಿನಗೆ ಅರ್ಹುವೆನು. ನನ್ನನ್ನು ಶಿಶುಪಾಲನೆಂಬ ದೈತ್ಯನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ಈಗಲೇ ನಿಶ್ಚಯವಾಗಿದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ನಾನು ಹಸೆ ಮಣಿಯನ್ನು ಏರಬೇಕಾಗಿದೆ. ಅದಕ್ಕಾಗಿ ನಿನಗೆ ವಿನಂತಿಸುವುದೇನೆಂದರೆ ನೀನು ಶೀಘ್ರವೇ ಇಲ್ಲಿಗೆ ಬಂದು ನನ್ನನ್ನು ಅಪಹರಿಸಿಕೊಂಡು ಹೋಗು. ಏ ಪುರುಷೋತ್ತಮನೇ, ನಾನು ಪೂರ್ವದಲ್ಲಿ ಏನಾದರೂ ಒಳ್ಳೆಯ ಕಾರ್ಯ ಮಾಡಿದ್ದರೆ, ಸತ್ಪಾತ್ರ ದಾನ ಮಾಡಿದ್ದರೆ, ವಿಪ್ರರನ್ನು ಪೂಜಿಸಿದ್ದರೆ, ದಾನ ಧರ್ಮಾದಿಗಳನ್ನು ಮಾಡಿದ್ದರೆ, ವ್ರತ ವೈಕಲ್ಯಗಳನ್ನು ಮಾಡಿದ್ದರೆ ಅವೆಲ್ಲವೂ ಇಂದು ನನ್ನ ಸಹಾಯಕ್ಕೆ ಬರಲಿ. ನೋಡಿ, ಸಾಕ್ಷಾತ್ ಲಕ್ಷ್ಮೀದೇವಿಯು ರುಕ್ಮಿಣಿ ರೂಪದಲ್ಲಿ ಬಂದಿದ್ದಾಳೆ. ಅಂತಹ ಮಹಾತಾಯಿಯ ಬಾಯಿಂದ ಎಂಥ ಮಾತುಗಳು ಬರ್ತಾ ಇವೆ. ನನ್ನ ಹಿಂದಿನ ಜನ್ಮದಲ್ಲಿ ಏನಾದರೂ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡಿದ್ದರೆ, ದಾನ ಧರ್ಮಾದಿಗಳನ್ನು ಮಾಡಿದ್ದರೆ, ವ್ರತ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ದರೆ ಅವೆಲ್ಲವೂ ಈಗ ನನ್ನ ಸಹಾಯಕ್ಕಾಗಿ ಬರಲಿ. ಇದರ ಪರಮಾರ್ಥವೇನು? ನಾವು ಈ ಜನ್ಮದಲ್ಲಿ ಎಂತಿಂತಹ ಉತ್ತಮವಾದಂತಹ ಕಾರ್ಯ ಸಾಧನೆಗಳನ್ನು ಮಾಡಿ ಮುಂಬರುವ ಜನ್ಮಕ್ಕೆ ನಾವು ಉತ್ತಮವಾದಂತಹ ಸದ್ಗತಿಯನ್ನು ಪಡೆಯಲು ಇಂದಿನಿಂದಲೇ ಆರಂಭ ಮಾಡಬೇಕಾಗಿದೆ ಎಂದು ಇದರ ಪರಮಾರ್ಥ. ಸಾಕ್ಷಾತ್ ರುಕ್ಮಿಣಿ ಮಾತೆಯೇ ಇಂತಹ ಮಾತುಗಳನ್ನು ಹೇಳುತ್ತಾ ಇದ್ದಾಳೆ ಎಂದರೆ, ಸರ್ವೇ ಸಾಧಾರಣವಾದಂತಹ ಕುಯೋಗಿಗಳಾದಂತಹ ನಾವು ಎಂತಿಂತಹ ಉತ್ತಮವಾದಂತಹ ಕಾರ್ಯ ಸಾಧನೆಗಳನ್ನು ಮಾಡಿ ಮುಂದಿನ ಜನ್ಮಕ್ಕಾಗಿ ಬುದ್ಧಿಯನ್ನು ಕಟ್ಟಿಕೊಳ್ಳಬೇಕಾಗಿದೆ. ಇದರ ಮೇಲೆ, ಈ ಮಾತಿನ ಮೇಲೆ ನಾವು ಇಷ್ಟೆಲ್ಲ ಲೆಕ್ಕಗಳನ್ನು ಹಾಕಬೇಕಾಗುತ್ತದೆ. ಹೀಗಾಗಿ ಆದಷ್ಟು ಸಾಧು ಸಜ್ಜನರ ಸಂಘವನ್ನು ಮಾಡಿ ಉತ್ತಮವಾದಂತಹ ಸಂದೇಶಗಳನ್ನೇ ಈ ಕರ್ಣಗಳಿಂದ ಕೇಳುತ್ತಾ, ಈ ಬಾಯಿಯಿಂದ ಏನಾದರೂ ಮಾತುಗಳು ಬರುವುದೇ ಆದರೆ ಉತ್ತಮವಾದಂತಹ ಸಂದೇಶಗಳನ್ನೇ ಮತ್ತೊಬ್ಬರಿಗೆ ಹೇಳುತ್ತಾ, ಆದಷ್ಟು ಗುರು ಹಿರಿಯರಲ್ಲಿ ಭಕ್ತಿ ಭಾವನೆಯನ್ನು ತೋರುತ್ತಾ ದೈವ ಚಿಂತಕರಾಗಿ ಇದ್ದರೆ ಮಾತ್ರ ನಮಗೆ ಒಂದು ಸದ್ಗತಿ ದೊರೆಯುತ್ತದೆ. ಅದನ್ನು ಹೊರತುಪಡಿಸಿ ಹುಚ್ಚುಚ್ಚಾಕಾರವಾಗಿ ನಾನೇನೋ ಮಾಡುತ್ತೇನೆ ಎಂದರೆ ಅದೋ ಗತಿ ಪಾಲಾಗುತ್ತೇವೆ ಎಂದು ಇಲ್ಲಿ ರುಕ್ಮಿಣಿಯ ಮಾತಿನಿಂದ ನಾವು ಅರ್ಥವನ್ನು ಮಾಡಿಕೊಳ್ಳಬಹುದು. ನೀನೇ ನನಗೆ ಪತಿಯಾಗುವಂತಾಗಲಿ, ನೀನೇ ಮೀಸಲಾದ ನಾನು ಶಿಶುಪಾಲನ ಪಾಲಾದರೆ ಸಿಂಹನ ಪಾಲನ್ನು ನರಿಯು ಅಪಹರಿಸಿ ಅಪವಿತ್ರಗೊಳಿಸಿದಂತಾಗುವುದು. ನೀನು ಅಂತಃಪುರದಲ್ಲಿ ಇರತಕ್ಕವಳು, ಅಲ್ಲಿ ನಿನ್ನ ಸಂಬಂಧಿಗಳು ಇರುವವರು, ಅವರನ್ನು ಸಂಹರಿಸದೆ ನಿನ್ನನ್ನು ಹೇಗೆ ಕರೆತರಲಿ ಎಂದು ನಿನ್ನ ಸಂಶಯ ಬಿದ್ದರೆ ಅದಕ್ಕೆ ಸಮಾಧಾನ ಹೇಳುವೆನು. ಮದುವೆಯ ಮೊದಲಿನ ದಿನದಂದು ಮಧುವಣಗಿತ್ತಿಯ ಕುಲದೇವತೆಯಾದಂತಹ ಅಂಬಿಕೆಯನ್ನು ಪೂಜಿಸುವುದು ನಮ್ಮ ಕುಲ ಸಂಪ್ರದಾಯವಾಗಿದೆ. ಅಂಬಿಕಾ ದೇವಾಲಯವು ಊರು ಹೊರಗಿದೆ. ನಾನು ಅಲ್ಲಿ ಪಾದಚಾರಿಯಾಗಿಯೇ ಹೋಗಬೇಕು. ಅಂಬಿಕೆಯ ಪೂಜೆ ಮುಗಿಸಿ ನಾನು ಹೊರಗೆ ಬಂದೊಡನೆ ನೀನು ಕಾರ್ಯ ಸಾಧಿಸಬಹುದು. ನನ್ನನ್ನು ವಿವಾಹವಾಗುವ ನಿಮಿತ್ತದಲ್ಲಿ ಸಲ್ಲಿಸಬೇಕಾದ ವೀರ್ಯ ಶುಲ್ಕವೇ ಧೈರ್ಯರ ಸಂಹಾರವೆಂದು ತಿಳಿ. ಶಿಶುಪಾಲಾದಿ ಅನೇಕ ದೈತ್ಯರು ಈಗಾಗಲೇ ಇಲ್ಲಿ ಬಂದಿರುವವರು. ಇನ್ನು ನೀನು ಮಾತ್ರ ನಿನ್ನ ಸೇನೆಯನ್ನು ತಂದು ದೈತ್ಯರೆಲ್ಲರನ್ನೂ ಸದೆಬೆಡೆದು ನನ್ನನ್ನು ಕರೆದುಕೊಂಡು ಹೋಗು. ಹೇ ಮುರಳಿ ಮನೋಹರನೇ, ನಾನೇ ಎಲ್ಲವನ್ನೂ ಹೇಳಿ ತೊಡಗಿದರೆ ಅದು ಅಯೋಗ್ಯವಾಗುವುದಲ್ಲವೇ? ಬ್ರಹ್ಮ ರುದ್ರೇಂದ್ರಾದಿ ಯಾವ ದೇವತೆಗಳಿಗೆ ಯಾರ ಪಾದ ಧೂಳಿಯೂ ಕೂಡ ಮಹಾ ಪ್ರಸಾದವೆನಿಸುವುದೋ ಅಂತಹ ದಿವ್ಯ ಚರಿತರಾದ ನಿನಗೆ ಇದೇನು ವಿಶೇಷ ಸಾಹಸದ ಕೆಲಸವಲ್ಲ. ಹೇ ದ್ವಾರಕಾಧೀಶನೇ, ಇನ್ನೊಂದು ಮಾತನ್ನು ಮಾತ್ರ ಅವಶ್ಯವಾಗಿ ನೆನಪಿನಲ್ಲಿಡು. ಅದೇನೆಂದರೆ, ಒಂದು ವೇಳೆ ನೀನು ಬಂದು ನನ್ನನ್ನು ಕರೆದೊಯ್ಯದಿದ್ದರೆ ನಾನು ಉಪವಾಸಾದಿ ಕಠಿಣ ವ್ರತಗಳನ್ನು ಸ್ವೀಕರಿಸಿ ನನ್ನ ಆತ್ಮವನ್ನು ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುವೆನು. ಇದು ನಿಶ್ಚಯ. ಇಂತಿ ನಿನ್ನ ಪಾದಾರವಿಂದಗಳಲ್ಲಿ ಸಲ್ಲಿಸಿದ ಪ್ರೇಮಪೂರ್ವಕ ನಮಸ್ಕಾರಗಳು ರುಕ್ಮಿಣಿ. ನೋಡಿ, ಪತ್ರವು ಯಾವ ಪ್ರಕಾರವಾಗಿ ಬರೆದಿದ್ದಾಳೆ ಮಾತಿಗೆ. ಎಂತಹ ಪತ್ರವನ್ನು ಓದಿ ಹೇಳಿದ್ದಾನೆ ಆ ವಿಪ್ರ ಬಾಂಧವನು. ಅದಕ್ಕೆ ಏನು ಹೇಳ್ತಾ ಇದ್ದಾರೆ? ಪರೀಕ್ಷಿತನೇ, ಸುಖಾಚಾರ್ಯರು ಹೇಳ್ತಾ ಇದ್ದಾರೆ, ಪರೀಕ್ಷಿತನೇ, ರುಕ್ಮಿಣಿಯು ಪ್ರೇಮದೋಲೆಯನ್ನು ಓದಿದ ವಿಪ್ರನು ಮತ್ತೊಮ್ಮೆ ಆ ಓರಿಗೆ ನಮಸ್ಕರಿಸಿ ಶ್ರೀಕೃಷ್ಣನ ಮುಖವನ್ನು ನೋಡಿದನು. ಮಂದಹಾಸ ಪ್ರವೀಣನಾದಂತಹ ಶ್ರೀಕೃಷ್ಣನು ಆ ಬ್ರಾಹ್ಮಣನ ಕೈ ಹಿಡಿದು ತನ್ನ ಸಮ್ಮತಿಯನ್ನು ಸೂಚಿಸಿದನು. ಆಮೇಲೆ, ಹೇ ಭೂಸುರನೇ, ರುಕ್ಮಿಣಿಯು ಹೇಗೆ ನನ್ನಲ್ಲಿ ಅನುರಾಗ ಹೊಂದಿರುವಳು ಹಾಗೆ ನಾನು ಕೂಡ ಅವಳಲ್ಲಿ ಪ್ರೀತಿಯನ್ನು ಹೊಂದಿರುವವನು. ಈ ನಮ್ಮ ವಿವಾಹಕ್ಕೆ ಅವಳ ಅಣ್ಣನಾದಂತಹ ರುಕ್ಮಿಣಿಯು ವಿರೋಧ ಮಾಡುವನೆಂಬುದನ್ನು ಕೂಡ ನಾನು ಬಲ್ಲೆನು. ಆದರೆ ನೋಡು, ಆ ಎಲ್ಲಾ ದೈತ್ಯರನ್ನು ಛೇದಿಸಿ ರುಕ್ಮಿಣಿಯನ್ನು ಅಪಹರಿಸುವೆನು. ನೀನು ನಿಶ್ಚಿಂತನಾಗಿರು ಎಂದು ಹೇಳಿದರು. ಆ ವಿಪ್ರನು ಭಕ್ತಾನುಕಂಪಿಯಾದ ಗೋವಿಂದನ ಮಾತುಗಳನ್ನು ಕೇಳಿ ಹರ್ಷಪುಲಕಿತನಾದನು. ಸತ್ಯ ಸಂಕಲ್ಪನಾದ ಶ್ರೀಕೃಷ್ಣನು ತತ್ಕಾಲದಲ್ಲಿ ಉತ್ತಮ ಅಶ್ವಗಳನ್ನು ಹೂಡಿದ ಉತ್ಕೃಷ್ಟ ರಥವನ್ನು ತರಿಸಿದನು. ಆ ರಥದಲ್ಲಿ ಅನೇಕ ಶಸ್ತ್ರಾಸ್ತ್ರಗಳನ್ನು ಜೋಡಿಸಿ ಇಡಲಾಗಿತ್ತು. ದಾರುಕನೆಂಬ ಕೃಷ್ಣನ ರಥಚೋದಕನು ರಥದಿಂದ ಕೆಳಗಿಳಿದು ಕುದುರೆಯ ಕಡಿವಾಣಗಳನ್ನು ಕೈಯಲ್ಲಿ ಹಿಡಿದು ಶ್ರೀಕೃಷ್ಣನಿಗೆ ನಮಸ್ಕರಿಸಿದನು. ಶ್ರೀಕೃಷ್ಣನು ಆ ಬ್ರಾಹ್ಮಣನನ್ನು ರಥದಲ್ಲಿ ಕುಳ್ಳಿರಿಸಿ ತಾನು ಆರೂಢನಾಗಿ ದಾರುಕನಿಗೆ ರಥವನ್ನು ಭೀಷ್ಮಕನ ರಾಜನಿಗೆ ಓಡಿಸಲು ಹೇಳಿದನು. ರಥವು ಮನೋವೇಗದಿಂದ ಧಾವಿಸತೊಡಗಿತು. ದಣಿವನ್ನರಿಯದ ಉತ್ತಮ ಅಶ್ವಗಳು ಶ್ರೀಕೃಷ್ಣನನ್ನು ಬೆಳಗಾಗುವಷ್ಟರಲ್ಲಿ ಅನರ್ಥ ದೇಶದಿಂದ ವಿದರ್ಭ ದೇಶದ ರಾಜಧಾನಿಯ ಹೊರವಲಯದಲ್ಲಿ ತಂದಿಳಿಸಿದವು. ಅತ್ತ ಭೀಷ್ಮಕರಾಜನು ಬೀಗರಾಗಿ ಬಂದ ದಮದೋಷನಿಗೆ ಹಾಗೂ ಅವನ ಪರಿವಾರದವರಿಗೆ ನಿರ್ಮಿಸಿದ ಉತ್ತಮ ಮಹಲಿನಲ್ಲಿ ಕರೆದೊಯ್ದನು. ಯಥೇಚ್ಛ ಪಾನೀಯಗಳನ್ನು, ಫಲಹಾರಗಳನ್ನು, ಉತ್ತಮ ಆಹಾರಗಳನ್ನು ಪೂರೈಸಿ ಎಲ್ಲರಿಗೂ ವಿಶ್ರಾಂತಿಗೆ ಅನುಕೂಲ ಮಾಡಿಕೊಟ್ಟನು. ಇದೇ ರೀತಿಯಿಂದ ಆ ಲಗ್ನಕ್ಕೆ ಆಮಂತ್ರಿತರಾಗಿ ಅನೇಕ ರಾಜರು ಬಂದಿದ್ದರು. ಆ ಎಲ್ಲರಿಗೂ ಉತ್ತಮ ಅನುಕೂಲಕರ ವ್ಯವಸ್ಥೆ ಮಾಡಿಕೊಟ್ಟು ಅವರ ಯೋಧರಿಗೆ ಆಹಾರಾದಿಗಳನ್ನು ಕೊಟ್ಟು ತಂಗಲು ಸ್ಥಳ ತೋರಿಸಿದನು. ಅವರ ಗಜ ತುರಾಜಿಗಳಿಗೂ ಯೋಗ್ಯ ಆಹಾರಾದಿಗಳನ್ನು ಪೂರೈಸಿದನು. ಅಂದು ಬೆಳಗಿನ ಜಾವದಲ್ಲಿ ಭೀಷ್ಮಕನು ರುಕ್ಮಿಣಿಯನ್ನು ಬೇಗನೆ ಎಬ್ಬಿಸಿದನು. ಉತ್ತಮ ಬ್ರಾಹ್ಮಣ ಪತ್ನಿಯರು ಅವಳಿಗೆ ತೈಲಾಭ್ಯಂಗನ ಮಾಡಿಸಿ ಮಂಗಲ ಕಾರ್ಯದ ನಾಂದಿ ಹಾಡಿದನು. ರುಕ್ಮಿಣಿಯು ಆ ಎಲ್ಲ ಸುಮಂಗಳೆಯರಿಗೆ ಯಥೇಚ್ಛ ಬಾಗಿನ ಕೊಟ್ಟು ತೃಪ್ತಿಪಡಿಸಿದಳು. ಯಜ್ಞಶಾಲೆಯಲ್ಲಿ ಪ್ರಜ್ವಲಿತವಾಗಿ ವಾದ ಅಗ್ನಿಯಲ್ಲಿ ಯಥೇಚ್ಛ ತುಪ್ಪ ಸುರಿದು ವಿಪ್ರರು ಯಜ್ಞ ನಡೆಸಿದ್ದರು. ಭೀಷ್ಮಕನ ಕರೆ ಬಂದೊಡನೆ ಎಲ್ಲರೂ ಎದ್ದು ಹೋಗಿ ರಾಜ ಭೋಜನವನ್ನು ಸ್ವೀಕರಿಸಿ ರುಕ್ಮಿಣಿಗೆ ವೇದೋಕ್ತ ಮಂಗಳ ಆಶೀರ್ವಾದ ಮಾಡಿದರು. ಭೀಷ್ಮಕನ ಪರಿವಾರದವರೆಲ್ಲರೂ ಆಶೀರ್ವಾದ ಪಡೆದರು. ಭೀಷ್ಮಕನು ಆ ಎಲ್ಲಾ ವಿಪ್ರರಿಗೆ ಸುವರ್ಣಾಲಂಕಾರಗಳನ್ನು, ಬೆಳ್ಳಿಯ ಪಾತ್ರಗಳ ದಾನವನ್ನೂ ಕೊಟ್ಟು ಕೃತಾರ್ಥನಾದನು. ಭೀಷ್ಮಕನ ರಾಜಧಾನಿಯಲ್ಲಿ ಬಂದಿಳಿದ ರುಕ್ಮಿಣಿಯು ಮಿತ್ರರೆಲ್ಲರೂ ಮಂತ್ರಾಲೋಚನೆ ನಡೆಸಿದರು. ಈ ವಿವಾಹಕ್ಕೆ ಯಾದವರ ಮಲ್ಲನಾದ ಕೃಷ್ಣನು ಅಡ್ಡಿ ಮಾಡಿದರೆ ನಮಗೆಲ್ಲರಿಗೆ ಸಮಾನ ಶತ್ರುವಾದ ಅವನನ್ನು ನಾವೆಲ್ಲರೂ ವಿರೋಧಿಸತಕ್ಕದ್ದು. ನಮ್ಮ ಸೈನಿಕರು ಕೂಡ ಈಗಾಗಲೇ ಯೋಗ್ಯ ಆದೇಶಗಳನ್ನು ಕೊಡಬೇಕು. ಎಂತಹ ಪರಿಸ್ಥಿತಿಯಲ್ಲಿಯೂ ಶ್ರೀಕೃಷ್ಣನು ವಿಜಯಿ ಆಗಬಾರದು ಇಂತು ವಿಚಾರ ಮಾಡಿದವರಲ್ಲಿ ಪ್ರಮುಖರೆಂದರೆ ಶಿಶುಪಾಲನ ಮಿತ್ರರಾದಂತಹ ಜರಾಸಂಧ, ಸಾಲ್ವ, ದಂತವಕ್ರ, ಪೌಂಡ್ರಕ ಮುಂತಾದ ದುಷ್ಟರು. ಕೆಲವೇ ಗಂಟೆಗಳ ನಂತರ ರುಕ್ಮಿಣಿಯ ತನ್ನ ತನ್ನವಳಾಗುವಳೆಂದು ಶಿಶುಪಾಲನು ಬಹು ಉಲ್ಲಾಸಿತನಾಗಿ ತಿರುಗಾಡುತ್ತಾ ಇದ್ದನು. ಸರ್ವ ವಾತಾವರಣವು ಮಂಗಳ ವಾದ್ಯಗಳ ಮೊಳಗುವಿಕೆಯಿಂದ ತುಂಬಿ ಹೋಗಿತ್ತು. ಆದರೆ ರುಕ್ಮಿಣಿ ಮಾತ್ರ ಎಲ್ಲ ಮಂಗ ಸಲೂಚಕ ವಾದ್ಯ ಘೋಷಣೆಗಳ ವಿಷಯದಲ್ಲಿ ಕಿವುಡಿಯಾಗಿದ್ದಳು. ಸಮಸ್ತ ವೈಭವಕ್ಕೆ ಕುರುಡಿಯಾಗಿದ್ದಳು. ಅವಳು ಪ್ರತಿ ಕ್ಷಣದಿಂದ ಸಮೀಪಿಸುತ್ತಿರುವ ಶಿಶುಪಾಲನೊಡನೆ ಆಗುವ ತನ್ನ ವಿವಾಹದ ವಿಚಾರ ಮಾಡಿ ಖಿನ್ನಳಾಗುತ್ತಿದ್ದಳು. ನಾನು ಕಳಿಸಿದ ಆ ವಿಪ್ರನು ಇನ್ನೂ ಏಕೆ ಬರಲಿಲ್ಲ? ನಾನು ಬಹು ನಿರ್ಭಯನಾಗಿ ಪತ್ರ ಬರೆದನೆಂದು ಕೃಷ್ಣ ನನ್ನನ್ನು ಅನ್ಯತಾ ಭಾವಿಸಿ ತಿರಸ್ಕರಿಸಿದನೇ? ಸರಿ, ತಿರಸ್ಕರಿಸಿದ್ದನಾದರೂ ಆ ಬ್ರಾಹ್ಮಣನು ಬಂದು ನನಗೆ ಹೇಳಬಾರದೆ, ಅಂದರೆ ಮುಂದಿನ ವ್ಯವಸ್ಥೆ ಮಾಡಬಹುದಿತ್ತು ಎಂದು ವಿಚಾರ ಮಾಡುತ್ತಾ ಅಧೈರ್ಯದಿಂದ ಚಿತ್ತ ಭ್ರಮೆಯನ್ನು ಹೊಂದಿದವಳಾಗಿ ಚಂಚಲ ಕಂಗಳಿಂದ ಪುನಃ ಪುನಃ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು. ಇನ್ನೂ ಬರಲಿಲ್ಲ, ಏಕೆ ಬರಲಿಲ್ಲ, ಏನು ಮಾಡಲಿ ಎಂದು ತನ್ನನ್ನೇ ತಾನು ಪ್ರಶ್ನಿಸುತ್ತಾ ಇರುವಾಗ ಹೊರಗೆ ಮತ್ತೊಮ್ಮೆ ನೋಡಿದಳು. ಅದೋ ಅಲ್ಲಿ ವರ್ಷಾ ಋತುವಿನ ಆಗಮನದಿಂದ ಸಂದೇಶವನ್ನು ಕೊಡಲು ಹಾರಿ ಬರುವ ಮೋಡದಂತೆ ಬ್ರಾಹ್ಮಣನು ಇತ್ತ ಬರುತ್ತಿರುವವನು. ಇದೋ ಈಗ ಕಟ್ಟಿಗೆಗಳನ್ನು ನೇರುತ್ತಿರುವ ಎಷ್ಟು ಕಟ್ಟಿಗೆಗಳಿವೆ ಎಲ್ಲ ನಮ್ಮ ಮಹಲಿಗೆ. ಅಯ್ಯೋ ವಿಪ್ರನಿಗೆ ಎಷ್ಟು ಶ್ರಮವಾಗುತ್ತೆಯಲ್ಲ, ಅವನು ನನ್ನ ಮಹಲನ್ನೇ ನೋಡುತ್ತಿರುವವನು, ಹೊನಗೆಯನ್ನು ಬೀರುತ್ತಿರುವವನು. ಬಂದನು, ನನ್ನ ಮನೋರಮಣನ ವಾರ್ತೆಯನ್ನು ತಂದನು. ಇವನ ಮುಖಭಾವ ನೋಡಲಾಗಿ ಇವನಿಗೆ ಬಹು ಸಂತೋಷವಾದಂತಾಗಿದೆ ಎಂದು ರುಕ್ಮಿಣಿಯು ವಿಚಾರ ಮಾಡತೊಡಗಿದಾಗ ಅವಳಿಗೆ ತನ್ನ ಶರೀರವು ಹಗುರವಾದಂತೆ ಭಾಸವಾಯಿತು. ಹೃದಯ ಬಡಿತ ದ್ವಿಗುಣಿತವಾಯಿತು. ಹಣೆಯ ಮೇಲೆ ಸಣ್ಣಗೆ ಶ್ವೇತ ಬಿಂದುಗಳು ಉದಯಿಸಿದವು. ಅವಳ ಮಹಲನ್ನು ಪ್ರವೇಶಿಸಿದ ಬ್ರಾಹ್ಮಣನು ಎದುರಿಸಲು ಬಿಡುತ್ತಿದ್ದರಿಂದ ಬಹು ಪ್ರಯಾಸಪಟ್ಟು ಶ್ವಾಸವನ್ನು ನಿಯಂತ್ರಿಸಿ ಚಿತ್ತೋದ್ರೇಕವನ್ನು ಹತ್ತಿಕ್ಕಿ ಮೆಲ್ಲಗೆ ರುಕ್ಮಿಣಿ ಕೃಷ್ಣ ಬಂದಿರುವವನು ಎಂದಿಷ್ಟೇ ಬಹು ಉತ್ಸಾಹದಿಂದ ಹೇಳಿದನು. ಆಗ ರುಕ್ಮಿಣಿಗೆ ಎಷ್ಟು ಸಂತೋಷವಾಯಿತು ಎಂದರೆ ನನ್ನ ಕೆಲಸವನ್ನು ನನ್ನ ಮನಸ್ಸಿನಲ್ಲಿದ್ದಂತೆ ಅದ್ಭುತ ವೇಗದಿಂದ ನಿರ್ದಿಷ್ಟ ಸಮಯದಲ್ಲಿ ಸಾಧಿಸಿದ ಇವನಿಗೆ ಏನು ಕೊಡಲಿ ಎಂದು ವಿಚಾರ ಮಾಡುವಂತಾಯಿತು. ಅವಳು ಅತ್ಯುತ್ಸಾಹದಿಂದ, ಹೇ ಭೂಸುರನೇ, ಅದ್ಭುತ ವೇಗದಿಂದ ಕಾರ್ಯ ಸಾಧಿಸಿರುವೆ. ಈಗೋ ನಿನಗೆ ರತ್ನ ಜಡಿತವಾದ ಈ ನನ್ನ ಬಳೆಗಳನ್ನು ಕೊಡುವೆನು. ಈಗೋ ಈ ಉತ್ತಮ ಚಿನ್ನದ ಸರವನ್ನು ತೆಗೆದುಕೊಳ್ಳು. ಇದು ಬೇಡ, ಈ ನಮ್ಮ ಉತ್ತಮ ಚಿನ್ನದ ಉಡ್ಯಾಣವೇ ನಿನಗೆ ಕೊಡಲು ಯೋಗ್ಯವಾದದ್ದು. ಬೇಡ ಬೇಡ, ಇದು ಬಹುಳ ಕಡಿಮೆಯಾಯಿತು. ಇದೋ ನನ್ನ ಕೊಳ್ಳಲ್ಲಿಯ ಎಲ್ಲಾ ಸರಗಳನ್ನು ನೀನು ತೆಗೆದುಕೊಳ್ಳು. ಛೇ, ಇದೇನು ಇಷ್ಟೇನೆ ನಾನು ಕೊಡಬಹುದಾದದ್ದು. ಸರಿ, ಈ ನನ್ನ ಮೈ ಮೇಲಿನ ಎಲ್ಲಾ ಆಭರಣಗಳನ್ನು ನಿನಗೆ ಕೊಡುವೆನು. ಇದೂ ಸಾಲದು, ಹೇ ವಿಪ್ರನೇ, ಹೇಳು ನಿನಗೆ ಏನು ಬೇಕೆಂದು. ನೀನು ಸಾಧಿಸಿದ ಕಾರ್ಯವು ಬಹು ಶ್ರೇಷ್ಠವಾದದ್ದು. ಅದಕ್ಕೆ ಪ್ರತಿಫಲವೆಂದು ನಿನಗೆ ಏನು ಕೊಟ್ಟರೂ ಅತ್ಯಲ್ಪವೇ ಆಗುವುದು. ಆದ್ದರಿಂದ ಇದೋ ನಿನಗೆ ನನ್ನ ನಮಸ್ಕಾರಗಳು ಎಂದು ರುಕ್ಮಿಣಿಯು ಆ ವಿಪ್ರನಿಗೆ ನಮಸ್ಕರಿಸಿದಳು. ಆಗ ಆ ಬ್ರಾಹ್ಮಣನ ಕಂಗಳಲ್ಲಿ ಆನಂದಾಶ್ರುಗಳು ಬಂದವು. ಅವನು, ರುಕ್ಮಿಣಿ, ಎಂತಹ ಪರಮ ತತ್ವವನ್ನು ತಿಳಿದೆಯಲ್ಲಮ್ಮ. ಧನದ ಆಸೆಯು ಎಂದೆಂದಿಗೂ ಕೊನೆಗೊಳ್ಳಲಾರದೆಂದು ನನಗೆ ಸಾಂಕೇತಿಕವಾಗಿ ತಿಳಿಸಿ ಬ್ರಾಹ್ಮಣನಿಗೆ ವೈರಾಗ್ಯವೇ ಭೂಷಣವೆಂದು ತೋರಿಸಿಕೊಟ್ಟೆಯಲ್ಲಮ್ಮ. ನೋಡಿ, ಇಲ್ಲಿ ಎಂತಹ ಒಂದು ಉತ್ತಮವಾದಂತಹ ಸಂದೇಶವಿದೆ. ಕಾರಣ, ಕೆಲವೊಬ್ಬರು ಇಷ್ಟೇ ಹಣವನ್ನು ಕೊಡಬೇಕು, ಇಷ್ಟೇ ಹಣವನ್ನು ನೀನು ಕೊಡಬೇಕು, ಕೊಟ್ಟರೆ ಮಾತ್ರ ಅಂತಹ ಪೂಜೆ ಪುರಸ್ಕಾರಗಳನ್ನು ಮಾಡುತ್ತೇನೆ ಎಂದು ಸಾರಿ ಸಾರಿ ಹೇಳುತ್ತಾ ಇರುವಂತಹ ಅವರಿಗೆ ಒಂದು ಚಾಟಿಯ ಏಟು ಇದು. ರುಕ್ಮಿಣಿಯು ತನ್ನ ಮೈಮೇಲಿನ ಎಲ್ಲಾ ಆಭರಣಗಳನ್ನು ತೆಗೆದುಕೊಡಲು ಸಿದ್ಧಳಾಗಿ ಮತ್ತು ಹೇಳುತ್ತಾಳೆ, ಚೀಚಿ, ಇದು ಅಲ್ಲ, ಇದು ನಿನಗೆ ಯೋಗ್ಯತರವಾಗಿದ್ದು ಅಲ್ಲ. ಅಂದರೆ ಇದರ ಪರಮಾರ್ಥ ಏನಾಗಿದೆ? ಬ್ರಾಹ್ಮಣನಿಗೆ ಸಾಂಕೇತಿಕವಾಗಿ ಹೇಳುವುದೇನೆಂದರೆ ಧನದ ಆಸೆಯು ಎಂದೆಂದಿಗೂ ಕೊನೆಗೊಳ್ಳಲಾರದೆಂದು ನನಗೆ ಸಾಂಕೇತಿಕವಾಗಿ ತಿಳಿಸಿ ಬ್ರಾಹ್ಮಣರಿಗೆ ವೈರಾಗ್ಯವೇ ಭೂಷಣವೆಂದು ತೋರಿಸಿಕೊಟ್ಟಳಲ್ಲ. ಬ್ರಾಹ್ಮಣರಿಗೆ ಬೇಕಾಗಿದ್ದೇನಿದೆ? ವೈರಾಗ್ಯ. ಪರೋಪಕಾರಿಯಾಗಿ ಬದುಕುವವನೇ ನಿಜವಾದಂತಹ ವಿಪ್ರ ಎಂದು ತಿಳಿಸಿಕೊಡುವಂತಹ ಮಾತೆ ಇದು ರುಕ್ಮಿಣಿ ಬಾಯಿಂದ ಮಾತು ಎಂದು ಈ ಬ್ರಾಹ್ಮಣೋತ್ತಮನು ತಿಳಿದುಕೊಳ್ಳುತ್ತಾ ಇದ್ದಾರೆ. ಜಗನ್ಮಾತೆಯಾದ ನೀನು ಇಂದು ನನಗೆ ನಮಸ್ಕರಿಸಿದೆಯಲ್ಲ, ಇದೇನು ಸಾಮಾನ್ಯ ಪುರಸ್ಕಾರವೇ? ನೀನು ಸಂತುಷ್ಟಳಾದರೆ ಕೊರತೆ ಎಲ್ಲಿ ಇದೆ ಎಂದು ಹೇಳಿ ಅವಳಿಗೆ ಪ್ರತಿ ನಮಸ್ಕರಿಸಿ ಸಂತೋಷದಿಂದ ಹೊರಟು ಹೋದನು. ಅತ್ತ ದ್ವಾರಕೆಯಲ್ಲಿದ್ದ ಬಲರಾಮನು ಶ್ರೀಕೃಷ್ಣನು ಏಕಾಂಗಿಯಾಗಿ ವಿದರ್ಭ ದೇಶಕ್ಕೆ ಹೊರಟು ಹೋದದ್ದನ್ನು ತಿಳಿದು ತತ್ಕಾಲದಲ್ಲಿ ಚತುರಂಗ ಸೈನ್ಯ ಸಮೇತನಾಗಿ ಹೊರಟು ಶ್ರೀಕೃಷ್ಣನನ್ನು ಕೂಡಿಕೊಂಡನು. ದ್ವಾರಕೆಯಿಂದ ಕೃಷ್ಣ ಬಲರಾಮರು ರುಕ್ಮಿಣಿಯ ವಿವಾಹಕ್ಕೆ ಬಂದಿರುವರೆಂದು ತಿಳಿದ ಭೀಷ್ಮಕ ರಾಜನು ಅವರನ್ನು ಎದುರುಗೊಂಡು, ಹೇ ಕೃಷ್ಣನೇ, ದಯವಿಟ್ಟು ಕ್ಷಮಿಸು, ಅನ್ಯಥಾ ಭಾವಿಸಬೇಡ. ನಗರದಲ್ಲಿ ನಿಮಗೆಲ್ಲರಿಗೆ ಸ್ಥಳಾವಕಾಶ ಮಾಡಿಕೊಡಲಾರೆನು. ಕಾರಣ ಎಲ್ಲ ರಾಜರು ಈಗಾಗಲೇ ಬಂದು ಇಳಿದಿರುವುದರಿಂದ ಸ್ಥಳಾವಕಾಶವಿಲ್ಲ. ಆದ್ದರಿಂದ ನೀನು ಇಲ್ಲಿಯೇ ಉಪವನದಲ್ಲಿ ಇರು ಎಂದು ಹೇಳಿದರು. ಆಗ ಶ್ರೀಕೃಷ್ಣನು ಸರಿ, ಹಾಗೆಯೇ ಆಗಲಿ ಎಂದು ಅವನನ್ನು ಕಳಿಸಿಕೊಟ್ಟನು. ಭೀಷ್ಮಕನ ರಾಜಧಾನಿಯಾದ ಕುಂಡೀನಾಪುರದಲ್ಲಿ ದ್ವಾರಕೆಯಿಂದ ಕೃಷ್ಣ ಬಲರಾಮರು ಬಂದಿಳಿದದ್ದು ಸುದ್ದಿ ಹರಡಿತು. ಕೃಷ್ಣ ಚರಿತ್ರೆಯನ್ನು ಕೇಳಿ ತಿಳಿದ ಪ್ರಜೆಗಳೆಲ್ಲರೂ ಅವನನ್ನು ಪ್ರತ್ಯಕ್ಷ ನೋಡಲೆಂದು ಅವನಿಳಿದ ಉಪವನಕ್ಕೆ ಹೊರಟರು. ಉಪವನದಲ್ಲಿದ್ದ ಅತ್ತಿಂದಿತ್ತ ತಿರುಗಾಡುತ್ತಿದ್ದ ಮನೋಹರನನ್ನು ಜನರು ನೋಡಿ ತತ್ಕಾಲದಲ್ಲಿ ಅಮಿತಾನಂದವನ್ನು ಹೊಂದಿದರು. ಏನು ರೂಪ, ಎಂತಹ ವಿಲಕ್ಷಣ ತೇಜ, ಏನು ಯೌವನ, ಎಂತಹ ಗಾಂಭೀರ್ಯ! ಅಹೋ, ಮನ್ಮಥನೇ ಇವನು! ಅದೋ ಮಂದ ಗಾಳಿಗೆ ನಯವಾಗಿ ಓಲಾಡುವ ಉತ್ತರೀಯದ ಒಳಗಿನಿಂದ ಇಣುಕುವ ದಿವ್ಯ ಕೌಸ್ತುವ ಮಣಿಯು ಕಿಂಚಿತ್ತು ಕೆಳಗೆ. ಶ್ರೀವತ್ಸರಾಂಚನ ಪರಮ ಪರಾಕ್ರಮಿ ಇದ್ದರೂ ನೇತ್ರಗಳನ್ನಾಶ್ರಯಿಸಿದ ದಯಾರ್ಧ ಭಾವ, ಇಂಥ ಎಲ್ಲ ಅಲೌಕಿಕ ಗುಣಗಳು ಈತನೊಬ್ಬನಲ್ಲಿಯೇ ಒಂದುಗೂಡಿರುವವಲ್ಲ. ನೀವು ಏನೇ ಹೇಳಿರಿ. ಭೀಷ್ಮಕನು ಶಿಶುಪಾಲನಿಗೆ ತನ್ನ ಮಗಳನ್ನು ಕೊಡಬೇಕೆಂದು ನಿಶ್ಚಯಿಸಿ ಬಹು ದೊಡ್ಡ ತಪ್ಪನ್ನು ಮಾಡಿದನು. ತ್ರಿಲೋಕ ಸುಂದರಿಯಾದಂತಹ ರುಕ್ಮಿಣಿಗೆ ಈ ಸುಂದರಾಂಗನೇ ಯೋಗ್ಯವರನು ಎಂದು ಕೆಲವರು ಪಿಸು ಧ್ವನಿಯಲ್ಲಿ ತಮ್ಮಲ್ಲಿ ಮಾತನಾಡತೊಡಗಿದರು. ಇನ್ನು ಕೆಲ ಭಾವುಕರು ಕಿಂಚಿತ್ತು ಪ್ರಕಟವಾಗಿಯೇ ಹೇಳತೊಡಗಿದರು. ಹೇ ಪರಮೇಶ್ವರನೇ, ನಾವು ಪೂರ್ವದಲ್ಲಿ ಏನಾದರೂ ಪುಣ್ಯ ಕರ್ಮ ಮಾಡಿದ್ದರೆ, ಸತ್ಪಾತ್ರ ದಾನ ಮಾಡಿದ್ದರೆ, ದೀನ ದಲಿತರನ್ನು ಅನುಕಂಪದಿಂದ ರಕ್ಷಿಸಿದ್ದರೆ, ವ್ರತ ನೈಮಾದಿಗಳನ್ನು ಮಾಡಿದ್ದರೆ, ಅವುಗಳ ಫಲವಾಗಿ ಈ ಸುಂದರಾಂಗನೆ ನಮ್ಮ ರುಕ್ಮಿಣಿಗೆ ಪತಿಯಾಗುವಂತಾಗಲಿ. ಇಂತು ಮಾತನಾಡಿ ಪುನಃ ಶ್ರೀಹರಿಯನ್ನು ನಮಸ್ಕರಿಸತೊಡಗಿದರು. ನಿರ್ಭಯ ಸಿಂಹವು ಅರಣ್ಯದಲ್ಲಿ ನಿಸ್ಸಂಕೋಚದಿಂದ ತಿರುಗಾಡುವಂತೆ ಅಭಯದಾತೃತವಾದ ಸಿಂಹನೆಂಬ ಕೃಷ್ಣನು ಅತ್ತಿತ್ತ ತಿರುಗಾಡಿ ಎಲ್ಲರ ಭಾವಗಳನ್ನು ಗ್ರಹಿಸಿದನು. ಒಂದೇ ಕೃಪಾ ಕಟಾಕ್ಷಗಳಿಂದ ಎಲ್ಲರನ್ನೂ ನೋಡಿದಾಗ ಅವರೆಲ್ಲರೂ ಹೃದಯಗಳಲ್ಲಿ ಅಮೃತ ಸಿಂಚನೆ ಆದಂತಾಯಿತು. ಎಲ್ಲರೂ ಅಮಿತಾನಂದವನ್ನು ಹೊಂದಿದರು. ಮುಂದೇನಾಗುತ್ತೆ? ಶ್ರೀಕೃಷ್ಣ ಪರಮಾತ್ಮ ಯಾವ ಪ್ರಕಾರವಾಗಿ ರುಕ್ಮಿಣೀ ಮಾತೆಯನ್ನು ಕರೆದೊಯ್ಯುತ್ತಾನೆ, ಈ ಶಿಶುಪಾಲನಿಗೆ ಎಂತಹ ವಿಧವಾದಂತಹ ಶಿಕ್ಷೆಯನ್ನು ಕೊಡುತ್ತಾನೆ ಎನ್ನುವಂತಹ ವಿಷಯದ ಬಗ್ಗೆ ನಾಳೆ ಚಿಂತನೆಯನ್ನು ಮಾಡೋಣ. ಕಾರಣ ನಮಗೆ ಸಮಯದ ಅಭಾವ ಕೂಡ ಇರುತ್ತದೆ. ಹೀಗಾಗಿ ಇಂತಹ ಕಥೆಗಳನ್ನು ಓದುತ್ತಾ ಇದ್ದರೆ ಆ ಬ್ರಾಹ್ಮಣೋತ್ತಮನಿಗೆ ಓಲೆಯನ್ನು ತೆಗೆದುಕೊಂಡು ಹೋಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ತೋರಿಸಿ ಓದಿ ಪುನಃ ಅಲ್ಲಿಂದ ಬಂದು ಆ ರುಕ್ಮಿಣಿ ಮಾತೆಯನ್ನು ಕಂಡೊಡನೆ ಆನಂದ ಬಾಷ್ಪಗಳು ಯಾವ ಪ್ರಕಾರವಾಗಿ ಬಂದವು ಅದೇ ಪ್ರಕಾರವಾಗಿ ನಮ್ಮ ಕಣ್ಣುಗಳಲ್ಲಿ ಕೂಡ ಆನಂದ ಬಾಷ್ಪಗಳು ಬರುತ್ತಾ ಇವೆ. ಕಾರಣ ರುಕ್ಮಿಣಿ ಮಾತೆಯು ಎಂತಿಂತ ಮಾತುಗಳನ್ನು ಮಾತನಾಡಿದಳು. ನಾನು ಏನಾದರೂ ಉತ್ತಮವಾದಂತಹ ಕಾರ್ಯ ಸಾಧನೆಗಳನ್ನು ಮಾಡಿದ್ದರೆ, ಪೂಜೆ ಪುರಸ್ಕಾರಗಳನ್ನು ಮಾಡಿದ್ದರೆ, ಸಾಧು ಸಜ್ಜನರಿಗೆ ನಾನು ಸಹಾಯವನ್ನು ಮಾಡಿದ್ದರೆ ನನಗೆ ಶ್ರೀಕೃಷ್ಣ ಪರಮಾತ್ಮನೇ ಪತಿಯಾಗಿ ಬರಬೇಕು. ಅದೇ ಪ್ರಕಾರವಾಗಿ ಅವರ ಪರಿಚಾರಕರು ಕೂಡ ಶ್ರೀಕೃಷ್ಣ ಪರಮಾತ್ಮನನ್ನು ನೋಡಿದೊಡನೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಇದ್ದಾರೆ. ಕೆಲವು ಜನ ಭಾವಿಸುತ್ತಾ ಇರ್ತಾರೆ ಯಾವ ಪ್ರಕಾರವಾಗಿ ಅಂದರೆ, ಅಪ್ಪ ಅವನು ಅಷ್ಟು ನರಳುತ್ತಾ ಇದ್ದಾನೆ. ನನ್ನ ಜೀವನದಲ್ಲಿ, ನನ್ನ ಆಯುಷ್ಯದಲ್ಲಿ ಸ್ವಲ್ಪ ಭಾಗವಾದರೂ ಅವನಿಗೆ ಕೊಡು ಎಂದು ಯಾವ ಪ್ರಕಾರವಾಗಿ ಮನಸ್ಸಿನಲ್ಲಿಯೇ ಸಂಕಲ್ಪವನ್ನು ಮಾಡುತ್ತಾರೋ ಅದೇ ಪ್ರಕಾರವಾಗಿ ನಾವು ಎಲ್ಲರೂ ಕೂಡ ಹೇಗೋ ಆಗಿದೆ, ಮದುವೆ ಆಗಿದೆ, ನಾವು ಕಥೆಯನ್ನು ಓದುತ್ತಿದ್ದೇವೆ ಅಷ್ಟೇ. ಮದುವೆ ಮಾಡುವಂತವರಂತೂ ನಾವಲ್ಲ. ಆದರೆ ಇಂತಹ ಕಥೆಯನ್ನು ಕೇಳಿದಾಗ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಬಂದು ಅಲ್ಲಿ ಉಪವನದಲ್ಲಿ ಇದ್ದಾನೆ, ರುಕ್ಮಿಣಿ ಮನಸ್ಸಿನಲ್ಲಿ ಈ ಪ್ರಕಾರವಾಗಿ ಇದೆ ಎನ್ನುವಂತಹ ದೃಶ್ಯಗಳು ನಮ್ಮ ಕಣ್ಣ ಮುಂದೆ ಬಂದರೆ ನಾವು ಕೂಡ ಮದುವೆಯಲ್ಲಿ ಪಾತ್ರರಾದಂತೆ ಕಾಣುತ್ತೇವೆ. ಹೀಗಾಗಿ ಅಂತಹ ಕಥೆಗಳಲ್ಲಿ ಬರತಕ್ಕಂತಹ ಮಾತುಗಳನ್ನು ಯಥೇಚ್ಛವಾಗಿ ನಮ್ಮ ಕಣ್ಣು ಮುಂದೆನೇ ನಡೆಯುತ್ತಾ ಇದೆ ಎನ್ನುವಂತಹ ಭಾವನೆಗೆ ನಾವು ಪಾತ್ರರಾಗಬೇಕು. ಆ ಪ್ರಕಾರವಾಗಿ ಆದರೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಅಚಲವಾದಂತಹ ಭಕ್ತಿ ಮತ್ತಷ್ಟು ಉತ್ಕೃಷ್ಟಕ್ಕೆ ಏರುತ್ತದೆ. ಆಗ ನಮಗೂ ಒಂದು ಸದ್ಗತಿಯನ್ನು ದೊರೆಯುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹರೇ ಬೇಡ ಎಂದು ಹೇಳುತ್ತಾ ಈಗ ಶ್ರೀಪಾದಂಗಳವರ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿದೆ. ಶ್ರೀ ಪ್ಲವನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತುವು, ಪುಷ್ಯಮಾಸ, ಶುಕ್ಲಪಕ್ಷ, ಶುಕ್ರವಾರ, ಪಂಚಮೀ ತಿಥಿ, ಪೂರ್ವಾಭಾದ್ರ ನಕ್ಷತ್ರ, ವ್ಯತಿಪಾತ ನಾಮ ಯೋಗ, ಬಾಲವನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳಿ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ. ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಪರಮಾತ್ಮನ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವುದೇನೆಂದರೆ ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನು ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.